ನಮಸ್ಕಾರ. ಮೊದಲನೇದಾಗಿ ನಿಮ್ಮೆಲ್ಲರೂ ಭೇಟಿ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಬಹಳ ದಿನಗಳಾಗಿತ್ತು, ಏಕೆಂದರೆ ಇಷ್ಟು ವರ್ಷ ನನ್ನ ಪ್ರೇಕ್ಷಕರಿಗೆ ತಲುಪಿಸುವಂಥ ಸೇತುವೆ ನೀವುಗಳು. ಇಲ್ಲಿ ನಾನು ಫಸ್ಟ್ ಫಿಲಮ್ ಬಂದಾಗಲಿಂದ ಇರುವಂಥ ಹಿರಿಯ ಜರ್ನಲಿಸ್ಟ್ಗಳು ಇದ್ದೀರಾ, ಈಗ ಬಂದಿರೋ ಹೊಸಬರು ಇದ್ದೀರಾ, ಬಟ್ ಅವತ್ತಿನಿಂದ ಇವತ್ತವರೆಗೂ ಆಗಿನವರಿಂದ ಹಿಡಿದು ಈಗಿನವ್ರವರೆಗೂ ನನಗೆ ಅದೇ ಒಂದು ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ನೀಡ್ತಾ ಬಂದಿದ್ದೀರಾ, ಅದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಆಮೇಲೆ ಯುವ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಈ ಸಿನಿಮಾ ಮಾಡಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ. ಯಾಕೆಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಪ್ಪಾಜಿ ಬ್ಯಾನರ್ ನನಗೊಂಥರ ತವ್ರ ಮನೆ ಇದ್ದಾಗೆ, ತವ್ರ ಮನೆ ಇದ್ದಾಗಲ್ಲ ತವ್ರ ಮನೇನೆ, ನನಗೆ ಸುಮಾರು ಸತಿ ಹೇಳಿದ್ದೀನಿ ನನಗೆ ಎರಡು ತವ್ರ ಮನೆ. ಒಂದು ನಾನು ಹುಟ್ಟಿದ ಮನೆ, ಆದರೆ ಇಲ್ಲಿ ನನಗೆ ಪ್ರೊಫೆಷ್ನಲಿ ಒಂದು ಲೈಫ್ ಅಂತ ಕೊಟ್ಟಿದ್ದು ಅಪ್ಪಾಜಿಯವ್ರ ಬ್ಯಾನರು. ಸೊ ಅಲ್ಲಿ ಎಲ್ಲರ ಜೊತೆನೂ ಮಾಡುವಂಥ ಅವಕಾಶ ಸಿಕ್ಕಿದೆ, ಅದು ನಿಜವಾಗ್ಲೂ ನನ್ನ ಒಂದು ಭಾಗ್ಯ ಅಂತ, ಪುಣ್ಯ ಅಂತಲೇ ಹೇಳ್ಬೋದು. ಆಮೇಲೆ ಅದ್ರ ಜೊತೆಗೆ ಹೊಂಬಾಳೆ ಫಿಲಮ್ಸ್ ಕೂಡ, ಅವರು ಪ್ರತಿಯೊಂದು ಪ್ರಾಜೆಕ್ಟ್ಸಲ್ಲೂ, ಆಲ್ಮೋಸ್ಟ್ ಎಲ್ಲ ಪ್ರಾಜೆಕ್ಟ್ಸಲ್ಲೂ ನನಗೆ ಅವಕಾಶ ಕೊಟ್ಟಿದ್ದಾರೆ. ಇಡೀ ಹೊಂಬಾಳೆ ಸಂಸ್ಥೆಗೆ ನನ್ನ ಧನ್ಯವಾದಗಳು. ಆಮೇಲೆ ಸಂತೋಷ್ ಅವ್ರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು, ಯಾಕೆಂದರೆ ಇಂಥ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ತಾಯಿ ಪಾತ್ರ ಅಂತಂದರೆ ಬರೋದು ಹೋಗೋದು ಒಂದೆರಡು ಸೀನಲ್ಲಿ ಆಗೋಗುತ್ತೆ, ಆದರೆ ಇಲ್ಲಿ ಇಟ್ ಇಸ್ ರಿಯಲಿ ಸ್ಪೆಷಲ್. ತುಂಬ ಜಾಸ್ತಿ ಮಾತಿಲ್ಲ, ಆದರೆ ನನಗೆ ತುಂಬ ಇಷ್ಟವಾಗಿದ್ದು ಆ ಕ್ಯಾರೆಕ್ಟರಲ್ಲಿ ಅದೇನೆ. ಸುಮಾರು ಕಡೆ ಮೆಜಾರಿಟಿ ಆಫ್ ದ ಟೈಮ್ಸ್ ಬರೀ ಎಕ್ಸ್ಪ್ರೆಷನ್ಸಲ್ಲೇ ಹೋಗುತ್ತೆ, ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್ ಆ ಥರ ಒಂದು ಪರ್ಫಾರ್ಮ್ ಮಾಡೋದು ಒಂದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ. ಯಾಕೆಂದರೆ ಮಾತಾಡ್ತಾ ಆಡ್ತಾ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಎಕ್ಸ್ಪ್ರೆಷನ್ಸ್ ತನಗೆ ಆ ಫ್ಲೋನಲ್ಲಿ ಬಂದ್ಬಿಡುತ್ತೆ. ಆದರೆ ಮಾತಿಲ್ಲದೇ ಏನು ಹೇಳಬೇಕು ಅನ್ನೋ ವಿಷಯನೆಲ್ಲ ಬರೀ ಎಕ್ಸ್ಪ್ರೆಷನ್ಸಲ್ಲಿ ಕನ್ವೆ ಮಾಡೋದು ಇಟ್ಸ್ ವೆರಿ ಚಾಲೆಂಜಿಂಗ್, ಆ್ಯಂಡ್ ಒಬ್ಬ ಕಲಾವಿದನಿಗಾಗಲಿ ಕಲಾವಿದೆಗಾಗಲಿ ಅದೊಂಥರ ಚಾಲೆಂಜ್, ಅದು ತುಂಬಾ ತೃಪ್ತಿ ಕೊಡುತ್ತೆ. ಸೊ ಅಂಥ ಒಂದು ಅದ್ಭುತವಾದ ಪಾತ್ರ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಆ್ಯಂಡ್ ಎಂಟೈರ್ ಟೀಮ್, ಅಚ್ಚುತ್ತವರು ಆ್ಯಂಡ್ ಎಂಟೈರ್ ಟೆಕ್ನಿಕಲ್ ಟೀಮು ಅಷ್ಟೇ, ಎಲ್ಲರ ಜೊತೆನೂ ಇದಕ್ಕೆ ಮುಂಚೆ ವರ್ಕ್ ಮಾಡಿರೋವಂಥ ಅವಕಾಶ ನನಗೆ ಸಿಕ್ಕಿದೆ. ಐ ವಾಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ನನ್ನ ಕಾಫಿ ಪಾರ್ಟ್ನರ್ಗೆ ನಾನು ದೊಡ್ಡ ಫ್ಯಾನು, ಯಾಕೆಂದರೆ ಐ ವಾಸ್ ಜಸ್ಟ್ ಅಮೇಸ್ ಟು ಸಿ ಹಿಮ್ ಆನ್ ಸ್ಕ್ರೀನ್. ಡ್ಯಾನ್ಸ್ ಇರ್ಬೋದು, ಫೈಟ್ಸ್ ಇರ್ಬೋದು, ಎಸ್ಪೆಷಲಿ ಕೆಲವು ಕಡೆ ಅಂತೂ ಲಿಟ್ರಲಿ ಅಪ್ಪು ಮಾಡಿದಂಗೆ ಇತ್ತು ನಿಜವಾಗ್ಲೂ. ಆ್ಯಂಡ್ ಹಿ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಅವ ಅಮ್ಮನ ಒಂದು ಪಾತ್ರ ಮಾಡುವಂಥ ನನಗೆ ಅವಕಾಶ ಸಿಗ್ತಲ್ಲ ಅಂತ. ಆ್ಯಂಡ್ ಜೊತೆಗೆ ಇಡೀ ನಮ್ಮ ಪ್ರೇಕ್ಷಕರಿಗೆ ಧನ್ಯವಾದ ಹೇಳಬೇಕು, ಯಾಕೆಂದರೆ ಒಂದು ಒಳ್ಳೆ ಮೌಲ್ಯ ಇರುವಂಥ ಒಂದು ಫ್ಯಾಮಿಲಿ ಸಿನಿಮಾ ಇದು ಬಂದು, ಯಾಕೆಂದರೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳಿಗೆ ಅಷ್ಟೊಂದು ಒಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ, ಆದರೆ ಅದ್ರ ಮಧ್ಯೆನೂ ಇಲ್ಲ, ನಾವು ಬಿಡಲ್ಲ, ನಮ್ಮ ಕನ್ನಡ ಸಿನಿಮಾಗಳನ್ನ ಬಿಡಲ್ಲ, ಕೈ ಬಿಡಲ್ಲ ಯಾವತ್ತು ಅಂತ ತೋರಿಸ್ಕೊಟ್ಟಿದ್ದಾರೆ. ಅವರೆಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಇವತ್ತು ಈ ಸಕ್ಸಸ್ ಮೀಟ್ಗೆ ಎಲ್ಲರೂ ಯಾರ್ಯಾರು ಕಾರಣಕರ್ತರೋ ಅವರೆಲ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.